ಸೀತಾಪತಿ ಶ್ರೀರಾಮಚಂದ್ರ ಸಾಕಪ್ಪ ಸಾಕಿ ಕೆಲಸ ಅಲ್ಲ, ಹತ್ತೂವರೆ ಗಂಟೆ ಆಫೀಸ್ಗೆ, ಎಂಟೂವರೆಗೆ ಬಾ ಅಂದ್ರೆ ಹೇಗಾಗುತ್ತೆ ಬರೋಣ. ಆದ್ರೆ ನಮ್ಮ ಯಜಮಾನರಿಗೆ ದಿನ ಒಂದು ಹೊಸ ಹೊಸ ಸೆಕ್ಸಿ ಕಥೆಗಳು ಅಂದ್ರೆ ಈ ಮುದಿ ವಯಸ್ಸಿನ ನಾ ಎಲ್ಲಿಂದ ಹೇಳಿ ಅಂತ. ನಮಸ್ಕಾರ ಸರ್. ಯಾರು ಹೊಸ ಸೆಕ್ಸಿ ಏನು? ಸರ್, ನನ್ನ ಹೆಸರು ಶ್ರೀಕಾಂತ್ ಅಂತ. ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಬಡೀಲಿ, ನಿನಗೆ ಕಥೆ ಹೇಳಕ್ ಬರುತ್ತಾ? ಕಥೆ? ಹೊಸ ಹೊಸ ಸೆಕ್ಸಿ ಕಥೆ. ಸರ್, ಇದು ಲಿಂಗದೇವರ ಆಫೀಸ ಅಥವಾ ಸಿನಿಮಾ ಕಂಪನಿ? ಲಿಂಗದೇವರ ಆಫೀಸೇ, ನೀರು ಬಂದಿರೋ ಸರಿಯಾದ ಸ್ಥಳವೇ. ಆದ್ರೆ ನಮ್ಮ ಯಜಮಾನರಿಗೆ ದಿನ ಒಂದು ಹೊಸ ಹೊಸ ಸೆಕ್ಸಿ ಕಥೆ ಬೇಕಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ ಆಡ್ರಿಲ್ಲಿ. ಸರ್, ನಿಮ್ಮ ಯಜಮಾನರು ಮಹಾ ದೈವ ಭಕ್ತರು, ಬ್ರಹ್ಮಚಾರಿಗಳು ಅಂತ ಕೇಳ್ಪಟ್ಟೆ. ಶ್ರೀ ಆಂಜನೇಯಂ ಪ್ರಸನ್ನ ಆಂಜನೇಯಂ ಶ್ರೀ ವೀರಾಂಜನೇಯಂ ನಮಾಮಿ, ಸರ್ವ ಕಾಮ ಪರಿಹರ ಆಂಜನೇಯಂ ನಮಾಮಿ. ನಿಮ್ಮ ಯಜಮಾನರಿಗೆ ನಾಮ ಅಂದ್ರೆ ಬಹಳ ಇಷ್ಟ ಅಲ್ಲ? ಹೌದೌದು. ಅಯ್ಯೋ ಅಯ್ಯೋ ಸತ್ಯ, ಅಯ್ಯೋ ಏನ್ ಶಕ್ತಿ ಇದು? ಆಚಾರ ಕಥೆ ನೀನು ಏನಯ್ಯ ಆಚಾರ್ರೇ, ಹೊಸ ಕಥೆ ರೆಡಿ ಮಾಡ್ಕೊಂಡು ಬಂದಿದ್ದೀಯೋ? ನನ್ನ ಕಥೆ ಸುಡ್ರಿ, ಅಲ್ಲಿ ಹೊಸ ಕಥೆ ಬಂದದ್ ನೋಡ್ರಿ. ಯಾರು? ನಮಸ್ಕಾರ ಸರ್. ಯಾರಿದು? ನನ್ನ ಹೆಸರು ಶ್ರೀಕಾಂತ್ ಅಂತ ಸರ್. ಓ, ನಾನೇ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಿದ್ದೆ ಅಲ್ವೇ? ವೆರಿ ಗುಡ್, ವೆರಿ ಗುಡ್. ನೋಡಯ್ಯ, ನಾನು ಆಫೀಸ್ನಲ್ಲಿ ಬಹಳ ಸ್ಟ್ರಿಕ್ಟ್. ಚಂಡ ಶಾಸನ ಮುಂಡೆ ಮಗ. ಯಾರು? ಚಂಡ ಶಾಸನ ಮುಂಡೇ ಮಗ. ಕರೆಕ್ಟ್. ನನಗೆ ಸುಳ್ಳು ಅಂದ್ರೆ ಆಗೋದಿಲ್ಲ ಸರ್. ನಮ್ಮ ವಂಶಾನೇ ಸತ್ಯ ಹರಿಶ್ಚಂದ್ರ ವಂಶದ ಕೊನೆ ಸಂತತಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ವೆರಿ ಗುಡ್, ವೆರಿ ಗುಡ್. ನಿನಗೆ ಮದುವೆ ಆಗಿದೆಯೋ? ಆಗಿದೆ ಸರ್. ಮದುವೆ ಆಗಿದ್ಮೇಲೆ ನಾಮ ಹಾಕೋಬಾರ್ದು, ಅಳಿಸ್ಬಿಡ್ಬೇಕು. ಬ್ರಹ್ಮಚಾರಿಗಳು ಮಾತ್ರ ಹಾಕಬೇಕು. ಮಕ್ಕಳಿಷ್ಟು ಸರ್. ನನಗೆ ಮದುವೆ ಆಗಿ 6 ತಿಂಗಳಾಯ್ತು. 6 ತಿಂಗಳು? ಓನ್ಲಿ 6 ಮಂತ್ಸ್? ಬ್ರ್ಯಾಂಡ್ ನ್ಯೂ ಮ್ಯಾರೇಜ್. ಇಲ್ಲಿ ಸ್ವಾರಸ್ಯವಾದ ಕಥೆ ಸಿಗುತ್ತೆ. ಕಾಂತು ಸರ್, ಶ್ರೀಕಾಂತು ಸರ್, ಆಯಸ್ ಕಾಂತು ಸರ್, ಬಾ. ಅವತ್ತೇನಾಯ್ತು? ಯಾವತ್ತು ಸರ್? ಅದೇ ಫಸ್ಟ್ ನೈಟ್. ಏ